ನಮಸ್ಕಾರ, ಇದು ಕೆಸಿಎನ್ ಕನ್ನಡ ನ್ಯೂಸ್. ಈಗ ಹೆಡ್ಲೈನ್ಸ್. ಮಂಜೇಶ್ವರ ಕಣ್ಣ ತೀರ್ಥ ಕುಂಡುಕೊಳಕ್ಕೆ ಕಡಲ ಕಿನಾರೆಯಲ್ಲಿ ವ್ಯಾಪಕ ಅಕ್ರಮ ಮರಳು ಸಾಗಾಟ ಹಗರಣ. ಪೊಲೀಸರಿಗೆ ಮಾಧ್ಯಮಗಳಿಗೆ ದೂರು ನೀಡಿದ್ದ ಮಹಿಳೆ ಮನೆಗೆ ನುಗ್ಗಿ ತಾಂಡವವಾಡಿದ ಮರಳು ಮಾಫಿಯಾ. ನಗರದ ಎಂಜಿ ರಸ್ತೆಯ ಚಂದ್ರಗಿರಿ ಜಂಕ್ಷನ್ನ ಸಿಗ್ನಲ್ ವ್ಯವಸ್ಥೆ ಅಸ್ತವ್ಯಸ್ತ. ಸರಕು ಸಾಗಾಟ ಲಾರಿ ಡಿಕ್ಕಿ ಹೊಡೆದು ಈ ಅವಾಂತರ. ಸಿಗ್ನಲ್ ವ್ಯವಸ್ಥೆ ಕೆಟ್ಟು ವಾಹನ ಸಂಚಾರಕ್ಕೆ ತೊಡಕು. ವಾಹನಗಳ ದಟ್ಟಣೆ, ಯದ್ವಾತದ್ವ ಸಾಗಾಟ. ಮಂಜೇಶ್ವರ ಮರ್ಸಿಯಮ್ಮನವರ ಚರ್ಚಿಗೆ ಕಲ್ಲೆಸೆದ ಕಿಡಿಗೇಡಿಗಳು. ಕಿಟಕಿ ಗಾಜುಗಳಿಗೆ ಹಾನಿ. ಚರ್ಚಿನ ಗುರುಗಳಿಂದ ಪೊಲೀಸರಿಗೆ ದೂರು. ಕೋಮು ಸಂಘರ್ಷಕ್ಕೆ ನಡೆಸಿದ ಪ್ರಯತ್ನವೆಂದು ಶಂಕೆ. ಕಾಸರಗೋಡು ಕಾಂಜಂಗಾಡು ಕೆಎಸ್ಟಿಪಿ ರಸ್ತೆಯಲ್ಲಿ ಚಂದ್ರಗಿರಿ ಜಂಕ್ಷನ್ ಸಮೀಪ ಮತ್ತೆ ಮಣ್ಣು ಕುಸಿತ ಭೀತಿ. ಹೊಂಡಗಳಿವೆ, ಎಚ್ಚರಿಕೆ ಎಂಬ ಫಲಕ ಸ್ಥಾಪಿಸಿದ ಅಧಿಕಾರಿಗಳಿಂದ ಗೊಂದಲ ಸೃಷ್ಟಿ. ಅತಿವೃಷ್ಟಿ ಅನಾವೃಷ್ಟಿಗಳಿಂದಾಗಿ ಜಿಲ್ಲೆಯ ಅಡಿಕೆ ಬೆಳೆಗಾರರಿಗೆ ಅಪಾರ ನಾಶ ನಷ್ಟ. ಈ ವರ್ಷವೂ ಮರೀಚಿಕೆಯಾಗುವ ಪರಿಹಾರ. ಸರ್ಕಾರದ ಕೃಷಿ ಇಲಾಖೆ ದಿವ್ಯ ಮೌನ. ಎಂಡೋಸಲ್ಫಾನ್ ಸಂತ್ರಸ್ತರ ಒಕ್ಕೂಟದ ವತಿಯಿಂದ 25ರಂದು ಪ್ರತಿಭಟನಾ ಸಂಗಮ. ಖ್ಯಾತ ಮಾನವ ಹಕ್ಕು ಹೋರಾಟಗಾರ ಡಾಕ್ಟರ್ ರವೀಂದ್ರನಾಥ್ ಶ್ಯಾನ್ಭೋಗ ಉದ್ಘಾಟನೆ. ಜಿಲ್ಲೆಯ ಆರೋಗ್ಯ ಸಮಸ್ಯೆಗಳಿಗೆ ಎಂಡೋಸಲ್ಫಾನ್ ಕಾರಣವೆಂಬ ಪ್ರಚಾರಕ್ಕೆ ಸಡ್ಡು. ಈಗ ವಾರ್ತೆಗಳ ವಿವರ. ಕುಂಡುಗೊಳಕೆ ಮತ್ತು ಕಣ್ಣ ತೀರ್ಥ ಕಡಲ ತೀರದ ಬಳಿ ಅನಧಿಕೃತ ಮರಳು ಸಾಗಾಟದ ಬಗ್ಗೆ ಮಾಧ್ಯಮಗಳಿಗೆ ಹಾಗೂ ಪೊಲೀಸರಿಗೆ ದೂರು ನೀಡಿದ್ದ ಮಹಿಳೆಯ ಮನೆಗೆ ನುಗ್ಗಿ ಮರಳು ಮಾಫಿಯಾ ತಂಡ ಹಲ್ಲೆ ನಡೆಸಿದ ಘಟನೆ ನಡೆದಿದೆ. ಸ್ಥಳಕ್ಕೆ ಪೊಲೀಸರು ಆಗಮಿಸಿ ತನಿಖೆ ನಡೆಸುತ್ತಿದ್ದಾರೆ. ಕುಂಡುಕೊಳಕೆ ಮತ್ತು ಕಣ್ವತೀರ್ಥ ಕಡಲ ಕಿನಾರೆಯ ಬಳಿ ಅನಧಿಕೃತ ಮರಳು ಸಾಗಾಟದ ಬಗ್ಗೆ ಮಾಧ್ಯಮಗಳಿಗೆ ಸುದ್ದಿ ಹಾಗೂ ಪೊಲೀಸರಿಗೆ ದೂರು ನೀಡಿದ್ದ ಮಹಿಳೆಯ ಮನೆ ನುಗ್ಗಿ ಮರಳು ಮಾಫಿಯಾ ತಂಡ ಹಲ್ಲೆ ನಡೆಸಿದ ಘಟನೆ ನಡೆದಿದೆ. ಆದಿತ್ಯವಾರ ಮಧ್ಯಾಹ್ನ 1:30 ಸುಮಾರಿಗೆ ಈ ಘಟನೆಯು ಸಂಭವಿಸಿದೆ. ಫೆಲಿಕ್ಸ್ ಡಿಸೋಸಾ ಅವರ ಪತ್ನಿ ರೀಟಾ ಎಂಬುವರ ಮೇಲೆ ಹಲ್ಲೆ ನಡೆಸಲಾಗಿದ್ದು ಇವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹಲ್ಲೆ ಸಂದರ್ಭ ದುಷ್ಕರ್ಮಿಗಳು ಮನೆ ಕಿಟಕಿ ಗಾಜುಗಳನ್ನು ಒಡೆದಿದ್ದು ಗಾಜುಗಳು ಪುಡಿಗಟ್ಟಿವೆ. ಹಲ್ಲೆ ನಡೆಸಿದ ಆರೋಪಿಗಳು ತಕ್ಷಣವೇ ಪರಾರಿಯಾಗಿದ್ದಾರೆ. ಮನೆ ಒಳಗಡೆ ಇದ್ದ ಪೀಠೋಪಕರಣಗಳು ಹಾನಿಯಾಗಿವೆ. ದುಷ್ಕರ್ಮಿಗಳು ನಡೆಸಿದ ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದು ತನಿಖೆಯನ್ನು ನಡೆಸುತ್ತಿದ್ದಾರೆ. ಸ್ಥಳೀಯ ನಿವಾಸಿಗಳ ನೇತೃತ್ವದಲ್ಲಿ ಹಲ್ಲೆ ನಡೆಸಿರುವುದಾಗಿ ದೂರಲಾಗಿದೆ. ಮಿಸೋಸಿಗೆ ಹೊಡೆದು ನಾನು ಅವಳ ಕತ್ತು ದಬ್ಬಿದೆ, ಮತ್ತು ಹೊರಗೆ ಹೋದ. ಹೊರಗೆ ಹೋಗಿ ಪುನಃ ಬಂದು ಗಲಾಟೆ ಮಾಡಿದ, ನನ್ನ ಗ್ಲಾಸನ್ನ ಎಲ್ಲ ಹುಡಿ ಮಾಡಿದ, ಮನೆ ಉದ್ದೇಶ ಚಪ್ಪನ ಕಲ್ಲೆಲ್ಲ ಬಿಸಾಡಿದ. ಇಲ್ಲಿ ಜಲ್ಲಿಕಲ್ಲು ಮತ್ತು ಇಲ್ಲಿ ಇಂಟರ್ಲಾಕ್ನ ಪೀಸ್ ಇತ್ತು. ಅದರ ನಮಗೆ ನಿನ್ನನ್ನು ಬಿಡುವುದಿಲ್ಲ, ನನ್ನ ಕೊಲ್ಲದ ಬಿಡುವುದಿಲ್ಲ, ನನ್ನ ಬೇಡವಾದ ವಾಚ್ ಸದ್ಯವನ್ನು ಬೈದು ಈ ಕೃತ್ಯವನ್ನು ಮಾಡಿಕೊಂಡಿದ್ದಾನೆ. ಕುಂಡುಕೊಳಕೆ ಬೀಚ್ ಪರಿಸರದಿಂದ ನಿರಂತರವಾಗಿ ದಿನದಲ್ಲಿ 150 ಲೋಡ್ ಮರಳು ಸಾಗಾಟವಾಗುತ್ತಿರುವ ಬಗ್ಗೆ ಸ್ಥಳೀಯರ ಮಾಹಿತಿಯನ್ನು ಪಡೆದು ಪೊಲೀಸರ ಕುಮ್ಮಕ್ಕಿನಿಂದ ಮರಳು ಸಾಗಾಟವಾಗುತ್ತಿರುವ ಬಗ್ಗೆ ಬಹುತೇಕ ಮಾಧ್ಯಮಗಳು ವರದಿಯನ್ನು ಪ್ರಕಟಿಸಿತ್ತು. ಮಾಧ್ಯಮಗಳ ವರದಿಗಳು ಮರಳು ಮಾಫಿಯಾಗಳಿಗೆ ಭಾರಿ ಸಮಸ್ಯೆಯನ್ನು ಸೃಷ್ಟಿಸಿರುವ ಹಿನ್ನೆಲೆಯಲ್ಲಿ ಭಾರಿ ಬೆದರಿಕೆ ಕರೆಗಳು ಬರುತ್ತಿರುವ ಬಗ್ಗೆ ಕೆಲವೊಂದು ಮಂದಿ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದರು. ಪೊಲೀಸರು ಕೇಸು ದಾಖಲಿಸಿ ತನಿಖೆಯನ್ನು ನಡೆಸುತ್ತಿದ್ದಾರೆ. ಸರಕು ಲಾರಿಯೊಂದು ಡಿಕ್ಕಿ ಹೊಡೆದು ನಗರದ ಟ್ರಾಫಿಕ್ ಜಂಕ್ಷನ್ ಸಿಗ್ನಲ್ಗಳು ಸರಿಯಾಗಿ ಕಾರ್ಯವೆಸಗದೆ ಸ್ಥಗಿತಗೊಂಡಿವೆ. ಸಾರಿಗೆ ಸಂಚಾರಕ್ಕೆ ಇದರಿಂದಾಗಿ ತೀವ್ರ ತೊಡಕಾಗುತ್ತಿದೆ. ನಗರದ ಎಂಜಿ ರಸ್ತೆಯ ಚಂದ್ರಗಿರಿ ಜಂಕ್ಷನ್ನಲ್ಲಿ ಸ್ಥಾಪಿಸಲಾಗಿದ್ದ ಟ್ರಾಫಿಕ್ ಸಿಗ್ನಲ್ ಲೈಟ್ನ ಕಂಬದೊಂದಕ್ಕೆ ಲಾರಿಯೊಂದು ಡಿಕ್ಕಿ ಹೊಡೆದು ಈ ಪರಿಸ್ಥಿತಿ ಉಂಟಾಗಿದೆ. ಸಿಗ್ನಲ್ ಕಂಬಕ್ಕೆ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಇದರ ಎಲ್ಲ ಸಂಪರ್ಕ ವೈರುಗಳು ಕಡಿದು ನೆಲದಲ್ಲಿ ಬಿದ್ದುಕೊಂಡಿದೆ. ಇದರಿಂದಾಗಿ ಇಲ್ಲಿನ ಸಿಗ್ನಲ್ ವ್ಯವಸ್ಥೆ ಅಸ್ತವ್ಯಸ್ತಗೊಂಡಿದೆ. 2 ದಿನಗಳ ಹಿಂದೆ ಮಧ್ಯರಾತ್ರಿ ಈ ಘಟನೆಯು ನಡೆದಿದೆ. 5 ಸಿಗ್ನಲ್ ಲೈಟುಗಳಿದ್ದ ಕಂಬ ಡಿಕ್ಕಿಯ ರಭಸಕ್ಕೆ ಬಾಕಿ ನಿಂತಿದೆ. ಕೇರಳ ರಿಜಿಸ್ಟ್ರೇಷನ್ನ ಸರಕು ಸಾಗಾಟ ಲಾರಿಯೊಂದು ಈ ಪೋಸ್ಟ್ಗೆ ಡಿಕ್ಕಿ ಹೊಡೆದಿರುವುದಾಗಿ ಸಂಶಯಿಸಲಾಗುತ್ತಿದೆ. ಖಾಸಗಿ ಸಂಸ್ಥೆಯೊಂದರ CCTV ಕ್ಯಾಮೆರಾದಲ್ಲಿ ಈ ದೃಶ್ಯವು ದಾಖಲಾಗಿದೆ. ಆದರೆ ಈ ವಾಹನದ ನಂಬರ್ ಪ್ಲೇಟ್ ಸರಿಯಾಗಿ ಕಂಡು ಬಂದಿಲ್ಲದ ಕಾರಣ ವಾಹನ ಯಾವುದೆಂದು ಗುರುತು ಹಚ್ಚಲು ಸಾಧ್ಯವಾಗಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ. 1 ಹಿಂದೆ ಒಂದು ಭಾಗದ ಸಿಗ್ನಲ್ ಕಂಬ ವಾಹನಕ್ಕೆ ಡಿಕ್ಕಿ ಹೊಡೆದು ಹಾನಿಗೊಂಡಿತು. ಇದರಿಂದಾಗಿ 3 ವಾರಗಳ ಕಾಲ ಚಂದ್ರಗಿರಿ ಜಂಕ್ಷನ್ನಲ್ಲಿ ಸಿಗ್ನಲ್ ವ್ಯವಸ್ಥೆ ಇಲ್ಲದೆ ಗೊಂದಲ ಉಂಟಾಗಿತ್ತು. 4 ರಸ್ತೆಗಳು ಸೇರುವ ಜಂಕ್ಷನ್ ಇದಾಗಿದ್ದು ಚಂದ್ರಗಿರಿ KSTP ರಸ್ತೆಯಲ್ಲಿ ಪ್ರತಿದಿನ 100 ವಾಹನಗಳು ಈ ರಸ್ತೆಯ ಮೂಲಕ ಸಂಚರಿಸುತ್ತಿದೆ.
ಇದೀಗ ಸಿಗ್ನಲ್ ಲೈಟ್ ಮತ್ತೆ ಮೊಟಕುಗೊಂಡಿರೋದ್ರಿಂದ ಸಾರಿಗೆ ಸಂಚಾರಕ್ಕೆ ತೊಡಕಾಗಿದೆ. ಈ ಸಿಗ್ನಲ್ ಲೈಟ್ ಪೋಯಿಂಟ್ ಏಕದೇಶಂ ഒരാഴ്ചയിൽ കൂടുതലായി. ഇതിന് യാതൊരു വിധ നടപടി ഇതുവരെ ഉണ്ടായിട്ടില്ല. പോലീസുകാരിൽ നിന്ന് നിയന്ത്രിക്കുകയാണ് ചെയ്യുന്നത്. ഇത് വൈകുന്നേരമാകുമ്പോൾ ഈ റെയിൽവേ സ്റ്റേഷനിൽ പോകുന്നവർക്കും മറ്റുള്ള യാത്രക്കാർക്കെല്ലാം വല്ലാത്ത ബുദ്ധിമുട്ടാകുന്നു. നമുക്ക് പറഞ്ഞാൽ റെയിൽവേ സ്റ്റേഷനിൽ പോയിട്ട് തിരിച്ചു വരണമെങ്കിൽ ഏകദേശം 3.5 മണിക്കൂറോളം വേണ്ടി വരും. നമ്മൾ ഈ 1 മണിക്കൂർ കത്തിക്കുന്ന ഡീസലിന് നമുക്ക് കിട്ടുന്ന തുച്ഛമായ 35 രൂപയാണ്. ഏകദേശം നമുക്ക് അതിൻ്റെ 2.5 രൂപ നമുക്ക് ഇന്ന് നഷ്ടം സംഭവിക്കുന്നുണ്ട്. അതുകൊണ്ട് ചില യാത്രക്കാരോട് നമുക്ക് പറയുന്നുണ്ട്, വല്ലാത്ത ബ്ലോക്കാണ്, നമ്മൾ നടന്നു പോകുന്നതിനെക്കാട്ടും സുഖം. നമ്മൾ ഈ വണ്ടി എത്തുന്നതിനെക്കാട്ടും മുമ്പ് അവർ ഇടുന്ന നടന്നാൽ അവിടെ എത്തും. ഒരു 10-15 മിനിറ്റ് കൊണ്ട് നടന്നാൽ മതി. നമ്മൾ വണ്ടിക്ക് പോകണമെങ്കിൽ 1.5 മണിക്കൂർ 3 മണിക്കൂറൊക്കെ പിടിക്കുന്നുണ്ട്. ಟ್ರಾಫಿಕ್ ಪೊಲೀಸರು ಬಂದು ನಿಂತು ಇದೀಗ ಟ್ರಾಫಿಕ್ ವ್ಯವಸ್ಥೆಯನ್ನು ನಿರ್ವಹಿಸುತ್ತಿದ್ದಾರಾದರೂ ಯಾತ್ರಿಗಳಿಗೆ ಮತ್ತು ವಾಹನ ಸವಾರರಿಗೆ ಸುಗಮವಾಗಿ ಸಂಚರಿಸಲು ಮಾತ್ರ ಸಾಧ್ಯವಾಗುತ್ತಿಲ್ಲ. ಮಂಜೇಶ್ವರ ಮರಸಿಯಮ್ಮನವರ ಚರ್ಚ್ಗೆ ಯಾರೋ ಕಿಡಿಗೇಡಿಗಳು ಕಲ್ಲೆಸೆದು ಚರ್ಚಿನ ಗಾಜಿಗಳನ್ನು ಪುಡಿಗೈದ ಘಟನೆ ನಡೆದಿದೆ. ಸೋಮವಾರ ಬೆಳಿಗ್ಗೆ ಚರ್ಚಿನ ಗುರುಗಳು ಪ್ರಾರ್ಥನೆಗೆ ಆಗಮಿಸಿದಾಗ ಗಾಜು ಪುಡಿಗೈದ ಸ್ಥಿತಿಯಲ್ಲಿ ಕಂಡುಬಂದಿದೆ. ಮಂಜೇಶ್ವರ ಮರ್ಸಿ ಅಮ್ಮನವರ ಚರ್ಚ್ಗೆ ಕಿಡಿಗೇಡಿಗಳು ಕಲ್ಲೆಸೆದು ಚರ್ಚ್ನ ಗಾಜುಗಳನ್ನು ಪುಡಿ ಮಾಡಿದ ಘಟನೆ ನಡೆದಿದೆ. ಸೋಮವಾರ ಬೆಳಿಗ್ಗೆ ಚರ್ಚ್ನ ಗುರುಗಳು ಪೂಜೆಗೆಂದು ಆಗಮಿಸಿದಾಗ ಗಾಜು ಪುಡಿಗೈದ ಸ್ಥಿತಿಯಲ್ಲಿ ಕಂಡುಬಂದಿದೆ. ಬಳಿಕ ಒಳ ಪ್ರವೇಶಿಸಿದಾಗ ಕಲ್ಲುಗಳು ಪತ್ತೆಯಾಗಿವೆ. ಬಳಿಕ ಮಂಜೇಶ್ವರ ಪೊಲೀಸರಿಗೆ ದೂರನ್ನು ನೀಡಿದ್ದು ಪೊಲೀಸರು ಆಗಮಿಸಿ ಪ್ರಾಥಮಿಕ ತನಿಖೆಯನ್ನು ನಡೆಸಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಭಾನುವಾರ ತಡರಾತ್ರಿ ಕಲ್ಲೆಸೆದಿರಬಹುದೆಂದು ಶಂಕಿಸಲಾಗಿದೆ. ಚರ್ಚಿನ ಒಳಗೆ ನುಗ್ಗಿ ಕಂಪನೊಳಗೆ ನುಗ್ಗಿ ಕಲ್ಲು ಬಿಸಾಡಿದ್ದಾರೆ. ಮತ್ತು ಆ ಎಲ್ಲ ಗ್ಲಾಸ್ ಚೂರುಗಳು ಚರ್ಚಿನ ಒಳಗಡೆ ಸಾಧಾರಣ ಅರ್ಧ ಚರ್ಚ್ ಒಳಗಡೆ ಬಂದು ಬಿದ್ದಿದೆ. ಅಷ್ಟು ಫೋರ್ಸಲ್ಲಿ ಆ ಕಲ್ಲುಗಳನ್ನ ಅವರು ಬಿಸಾಡಿದ್ದಾರೆ. ಯಾರ ಬಗ್ಗೆ ಶಂಕೆ ಇಲ್ಲ. ನಿನ್ನೆ ಒಂದು ಕಡೆ ಸ್ವಲ್ಪ ಹೊಯ್ಗೆ ವಿಷಯದಲ್ಲಿ ಗಲಾಟೆ ಆಗಿತ್ತು ಅಂತ ಅನಿಸಿಕೆ ಏನಿಲ್ಲ. ಆದರೆ ಆ ಘಟನೆ ಆಗಿತ್ತಂತಷ್ಟೇ ಹೇಳುವುದು. ಶಾಂತಿಯನ್ನು ಕದಡಲು ಯತ್ನಿಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಕಾಸರಗೋಡು ಕಾಂಜಂಗಾಡು KSTP ರಾಜ್ಯ ಹೆದ್ದಾರಿಯ ಚಂದ್ರಗಿರಿ ಜಂಕ್ಷನ್ ಸಮೀಪ ಮಣ್ಣು ಕುಸಿತ ಅಪಾಯಕಾರಿಯಾಗುತ್ತಿದೆ. ಈ ಮಧ್ಯೆ ಇದನ್ನು ಗಂಭೀರ ವಿಷಯವನ್ನಾಗಿ ಪರಿಗಣಿಸದೆ ರಸ್ತೆಯಲ್ಲಿ ಹೊಂಡಗಳಿವೆ ಎಂಬ ಫಲಕ ಸ್ಥಾಪಿಸಿ ಎಚ್ಚರಿಕೆ ನೀಡುವ ಅಧಿಕಾರಿಗಳ ನಿಲುವು ಹಾಸ್ಯಾಸ್ಪದವೆನಿಸಿದೆ. ಕಳೆದ ಕೆಲವು ದಿನಗಳಲ್ಲಿ ಬಂದ ಬಿರುಸಿನ ಮಳೆಗೆ ಕಾಸರಗೋಡು ಕಾಂಜಂಗಾಡು KSTP ರಾಜ್ಯ ಹೆದ್ದಾರಿಯಲ್ಲಿ ಚಂದ್ರಗಿರಿ ಜಂಕ್ಷನ್ ಸಮೀಪ ಪಿಲಿಕುಂಜ ಗುಡ್ಡದಲ್ಲಿ ಮಣ್ಣು ಕುಸಿದು ಬಿದ್ದಿತ್ತು. ಇದರಿಂದಾಗಿ ಈ ದಾರಿಯಲ್ಲಿ ವಾಹನ ಸಂಚಾರವನ್ನು ನಿಯಂತ್ರಿಸಲಾಗಿತ್ತು. ರಸ್ತೆಗೆ ಬಿದ್ದ ಮಣ್ಣನ್ನು ತೆರವುಗೊಳಿಸಿ ಸಾರಿಗೆ ಸಂಚಾರಕ್ಕೆ ಯೋಗ್ಯವನ್ನಾಗಿಸಲಾಯಿತಾದರೂ ಮಣ್ಣು ಕುಸಿದು ಬಿದ್ದ ಸ್ಥಳದಲ್ಲಿ ಈಗಲೂ ಅಪಾಯದ ಸ್ಥಿತಿ ತಪ್ಪಿಲ್ಲ. ಈ ಮಧ್ಯೆ ರಸ್ತೆಗಳಲ್ಲಿ ಹೊಂಡಗಳಿವೆ, ಎಚ್ಚರಿಕೆಯಿಂದ ಚಲಿಸಿ ಎಂಬ ಫಲಕವನ್ನು ಹಾಕಲಾಗಿದೆ. ಅಧಿಕೃತರ ತಲೆತಿರುಕು ಕೆಲಸಕ್ಕೆ ಇದು ಸಾಕ್ಷಿಯಾಗಿದೆ. ಮಣ್ಣು ಕುಸಿತದ ಬಗ್ಗೆ ಎಚ್ಚರಿಸಬೇಕಾದ ಅಧಿಕಾರಿಗಳು ರಸ್ತೆಯಲ್ಲಿ ಹೊಂಡಗಳಿವೆ ಎಂಬ ಎಚ್ಚರಿಕೆ ಫಲಕವನ್ನು ಸ್ಥಾಪಿಸಿರುವುದು ಆಭಾಸಕರವೆನಿಸಿದೆ. ಉದ್ಘಾಟನೆ ಕಳೆದ ಏಕದೇಶಂ 1 ವರ್ಷದಿಂದ പക്ഷേ ആ റോഡിൻ്റെ പല ഭാഗങ്ങളിലും പൊട്ടിപ്പൊളിഞ്ഞ് കിടക്കുകയാണ്. അവർ അതിനെ നന്നാക്കുന്നതിന് പകരം അവിടെ അപ്പുറത്തും ഇപ്പുറത്തൊക്കെ വേഗം കുറച്ച് പോവുക, കുഴിയുണ്ടെന്നുള്ള ഒരു സൈൻ ബോർഡ് വെച്ചത് മാത്രമല്ലാതെ അത് നന്നാക്കുന്ന യാതൊരു നടപടിയും സ്വീകരിച്ചിട്ടില്ല. അതല്ലാതെ ഈ ഒരുപാട് നല്ല ഈ റബ്ബറൈസ് റോഡായതുകൊണ്ട് വണ്ടികളിൽ ഒരുപാട് പാസിലാണ് പോകുന്നത്. ആർക്ക് എത്തുമ്പോഴേക്കാണ് നമുക്ക് ഈ കുഴിയിലെ ബോർഡ് കാണുന്നത്. അപ്പോഴേക്കും കുഴിയിൽ വീണിട്ടാണ് വണ്ടികളൊക്കെ പോകുന്നുള്ളത്. ദുരന്തങ്ങൾ സംഭവിച്ചതാകെ മാത്രമേ കണ്ണു തിരയുക അധികാരികൾ ഇന്നൊന്നു ദുരന്തത്തെ അവകാശം നീടതെ കൂടലെ ക്രമ കൈകൊള്ളബേക്കെന്ന് ചാലകരു മറ്റു സാർവജനികരു ആഗ്രഹിച്ചിട്ടുണ്ട്. ന്യൂസ് ഡെസ്ക് KCN. ಅತಿವೃಷ್ಟಿ ಅನಾವೃಷ್ಟಿಯಿಂದಾಗಿ ನಾಶನಷ್ಟ ಉಂಟಾಗಿರುವ ಜಿಲ್ಲೆಯ ಅಡಿಕೆ ಬೆಳೆಗಾರರಿಗೆ ಈ ವರ್ಷವೂ ಪರಿಹಾರ ದೊರೆಯುವ ಭರವಸೆ ಇಲ್ಲವಾಗಿದೆ. ಬೇಸಿಗೆ ಕಾಲದಲ್ಲಿ ಬಿಸಿಲಿನ ಧಗೆಯಿಂದಾಗಿ ಅಡಿಕೆ ಮರಗಳು ಕರಟಿ ಹೋಗಿದ್ದರೆ ಇದೀಗ ಬಿರುಸಿನ ಮಳೆಗೆ ಕೊಳೆ ರೋಗ ಬಂದು ಅಡಿಕೆಗಳು ಉದುರಿ ಬೀಳುತ್ತಿವೆ. ಅಡಿಕೆ ಕೃಷಿಕರಿಗೆ ಈ ವರ್ಷವೂ ಪರಿಹಾರ ದೊರೆಯುವ ಭರವಸೆ ಇಲ್ಲದಂತಾಗಿದೆ. ಬೇಸಿಗೆ ಕಾಲದಲ್ಲಿ ಬಿಸಿಲಿನ ಧಗೆಗೆ ಕರಟಿ ಹೋಗಿರುವ ಅಡಿಕೆ ಮರಗಳ ನಷ್ಟ ಒಂದೆಡೆಯಾದರೆ ಬಳಿಕ ಬಂದ ಬಿರುಸಿನ ಗಾಳಿ ಮಳೆಗೆ ಉಳಿದ ಕಂಗುಗಳು ಕೂಡ ಹಾನಿಗೊಂಡು ಅಡಿಕೆ ಬೆಳೆಗಾರರಿಗೆ ಎರಡು ರೀತಿಯ ಹೊಡೆತ ಬಿದ್ದಿದೆ. ಮಲೆನಾಡು ಪ್ರದೇಶಗಳಾದ ಕುತ್ತಿಕೋಲು, ಬೇಡಡ್ಕ, ಪನತ್ತಡಿ, ದೇಲಂಪಾಡಿ ಪಂಚಾಯತ್ಗಳಲ್ಲಿ ಕಂಗುಗಳಲ್ಲಿರುವ ಅಡಿಕೆಗಳಿಗೆ ಕೊಳೆ ರೋಗ ಬಾಧಿಸಿದೆ.
ನಿರಂತರ ಸುರಿದ ಧಾರಾಕಾರ ಮಳೆಯಿಂದಾಗಿ ಕೊಳೆ ರೋಗ ಬಾಧಿಸಿದೆ ಎಂದು ಅಡಕೆ ಬೆಳೆಗಾರರು ಹೇಳುತ್ತಾರೆ. ಈ ಹಿಂದೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಮಹಾಳಿ ರೋಗ ವ್ಯಾಪಕವಾಗಿ ಹರಡಿತ್ತು. ಬೋರ್ಡೋ ಮಿಶ್ರಣ ಸಿಂಪಡಿಸಿ ಕೊಳೆ ರೋಗ ತಡೆಯುವುದು ಸಾಮಾನ್ಯವಾಗಿದ್ದರೂ ಈ ಬಾರಿ ಬಿರುಸಿನ ಮಳೆಯಿಂದಾಗಿ ಮಿಶ್ರಣವನ್ನು ಸಮಯಕ್ಕೆ ಸರಿಯಾಗಿ ಸಿಂಪಡಿಸಲು ಸಾಧ್ಯವಾಗಲಿಲ್ಲ. ಮಳೆಗಾಲ ಆರಂಭಗೊಂಡ ಕೂಡಲೇ ಈ ಮಿಶ್ರಣವನ್ನು ಅಡಕೆ ಮರಗಳಿಗೆ ಸಿಂಪಡಿಸುವುದು ಸಾಮಾನ್ಯ ಪ್ರಕ್ರಿಯೆ. ಆದರೆ ಈ ಬಾರಿ ಎಡೆಬಿಡದೆ ಸುರಿದ ಮಳೆಯಿಂದಾಗಿ ಮದ್ದು ಸಿಂಪಡಿಸಲು ಸಾಧ್ಯವಾಗಲಿಲ್ಲ. ಸಾಮಾನ್ಯವಾಗಿ ಮಳೆ ಬಂದು ಸ್ವಲ್ಪ ಸಮಯ ಬಿಡುವು ದೊರೆತಾಗ ಔಷಧಿ ಸಿಂಪಡಿಸುವುದು ವಾಡಿಕೆ. 3 ಗಂಟೆಗಳ ಕಾಲವಾದರೂ ಮಳೆ ನಿಂತರೆ ಮಿಶ್ರಣವನ್ನು ಸಿಂಪಡಿಸಲು ಸಾಧ್ಯವಾಗುತ್ತಿದೆ. ಆದರೆ ಈ ಬಾರಿ ಬಂದ ಮಳೆ ಅದಕ್ಕೆ ಅವಕಾಶವನ್ನೇ ನೀಡಲಿಲ್ಲ. ಬೇಸಿಗೆ ಕಾಲದಲ್ಲಿ ಬಿಸಿಲಿನ ಧಗೆಯಿಂದಾಗಿ ಉಂಟಾದ ಅನಾವೃಷ್ಟಿ ಮತ್ತು ಮಳೆ ಬಂದ ಮೇಲೆ ಉಂಟಾದ ಅತಿವೃಷ್ಟಿ ಅಡಕೆ ಕೃಷಿಕರನ್ನು ಕಂಗೆಡಿಸಿದೆ. ಬಿಸಿಲಿನ ಬೇಗೆಗೆ ಹಲವು ಅಡಿಕೆ ಮರಗಳು ಕರಟಿ ಹೋಗಿವೆ. ಮಳೆ ಬಂದ ಮೇಲೆ ಕೊಳೆ ರೋಗದಿಂದಾಗಿ ಅಡಿಕೆ ಬೆಳೆಗಾರರು ಅಪಾರ ನಷ್ಟ ಅನುಭವಿಸುವಂತಾಗಿದೆ. ಮಹಾಳಿ ರೋಗ ಬಾಧಿಸಿ ಉದುರಿ ಬೀಳುವ ಅಡಕೆಗಳನ್ನು ಹೆಕ್ಕಿ ರಾಶಿ ಹಾಕಿ ಬೆಂಕಿ ಹಚ್ಚಿ ಹೊತ್ತಿಸಿ ನಾಶಗೊಳಿಸಬೇಕೆಂದು ಕೃಷಿ ಭವನದ ಅಧಿಕಾರಿಗಳು ಸೂಚನೆ ನೀಡುತ್ತಾರೆ. ಅಂತೂ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗಳಿಂದಾಗಿ ಕಂಗೆಟ್ಟ ಅಡಕೆ ಬೆಳೆಗಾರರಿಗೆ ಈ ಬಾರಿಯೂ ಯಾವುದೇ ಪರಿಹಾರ ದೊರೆಯುವ ಸಾಧ್ಯತೆ ಇಲ್ಲವಾಗಿದೆ. ನ್ಯೂಸ್ ಡೆಸ್ಕ್, KCN. ಎಂಡೋಸಲ್ಫಾನ್ ಸಂತ್ರಸ್ತರ ಒಕ್ಕೂಟದ ವತಿಯಿಂದ 25ರಂದು ಕಾಸರಗೋಡು ಸರ್ಕಾರಿ ಹೈಸ್ಕೂಲ್ ವಠಾರದಲ್ಲಿ ಪ್ರತಿಭಟನಾ ಸಂಗಮ ಆಯೋಜಿಸಲಾಗುವುದು. ಜಿಲ್ಲೆಯಲ್ಲಿ ಉಂಟಾಗಿರುವ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಎಂಡೋಸಲ್ಫಾನ್ ಕಾರಣವಲ್ಲ ಎಂಬ ಪ್ರಚಾರದ ವಿರುದ್ಧ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಎಂಡೋಸಲ್ಫಾನ್ ಸಂತ್ರಸ್ತರ ಜನಪರ ರಂಗವು ನಡೆಸುತ್ತಿರುವ ಪ್ರತಿಭಟನಾ ಸಂಗಮ ಈ ತಿಂಗಳು 25ರಂದು ನಡೆಯಲಿದೆ. ಬೆಳಿಗ್ಗೆ 10 ಗಂಟೆಗೆ ಕಾಸರಗೋಡು ಸರಕಾರಿ ಹೈಯರ್ ಸೆಕೆಂಡರಿ ಶಾಲಾ ಸಮೀಪ ಕಾರ್ಯಕ್ರಮ ನಡೆಯಲಿದೆ. ಕಾಸರಗೋಡು ಜಿಲ್ಲೆಯಲ್ಲಿ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಎಂಡೋಸಲ್ಫಾನ್ ಅಲ್ಲವೆಂದು ನಡೆಸುತ್ತಿರುವ ಪ್ರಚಾರದ ಹಿನ್ನೆಲೆಯಲ್ಲಿ ಈ ಪ್ರತಿಭಟನಾ ಸಂಗಮವನ್ನು ಆಯೋಜಿಸಲಾಗುತ್ತಿದೆ. ಡಾಕ್ಟರ್ ರವೀಂದ್ರನಾಥ ಶಾನುಭೋಗ ಈ ಬಗ್ಗೆ ವಿಶೇಷ ಉಪನ್ಯಾಸವನ್ನು ನೀಡುವರು. ಎಂಡೋಸಲ್ಫಾನ್ ಸಂಕಷ್ಟ ಮತ್ತು ಪ್ರವಾಹ ದುರಂತಗಳು ಮನುಷ್ಯ ನಿರ್ಮಿತವೆಂದು ಸಭೆಯು ಕ್ರೋಢೀಕರಿಸಿತು. ಸಂತ್ರಸ್ತರಾದವರಿಗೆಲ್ಲ ತಕ್ಷಣ ನಷ್ಟ ಪರಿಹಾರ ನೀಡಬೇಕೆಂದು ಜನಪರ ಒಕ್ಕೂಟದ ಸಭೆಯಲ್ಲಿ ಆಗ್ರಹಿಸಲಾಯಿತು. ಒಕ್ಕೂಟದ ಅಧ್ಯಕ್ಷ ಮುನೀರ್ ಅಂಬಲ್ತರ ಅಧ್ಯಕ್ಷತೆಯನ್ನು ವಹಿಸಿದರು. ಅಂಬಿಕಾ ಸುಧನ್ ಮಾಂಗಾಡ್, ಪಿ ಮುರಳೀಧರನ್, ಕೆ ಚಂದ್ರಾವತಿ, ಸೀಮಾ ಮುರಳಿ, ಶಿವಕುಮಾರ್ ಎಣ್ಮಕಜೆ, ಪಿ ಕೃಷ್ಣನ್, ಅರುಣಿ ಕಾಡಗಂ, ಅಂಬಲ್ತರ ಕುಂಜಿಕೃಷ್ಣನ್ ಮೊದಲಾದವರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೈಕಾ ಶಾಖೆ ಮತ್ತು ಚೂರಿಪಳ್ಳ ಶ್ರೀರಾಮ ಸ್ವಯಂ ಸೇವಕ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ರಕ್ಷಾಬಂಧನ ಉತ್ಸವ ಆಚರಿಸಲಾಯಿತು. ಪೈಕಾ AKMMEAUP ಶಾಲೆಯಲ್ಲಿ ಜರುಗಿದ ಸಮಾರಂಭದಲ್ಲಿ ಹಲವಾರು ಮಂದಿ ಭಾಗಿಯಾದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪೈಕಾ ಚೂರಿಪಳ್ಳ ಶ್ರೀರಾಮ ಸ್ವಯಂ ಸೇವಕ ಸಂಘಗಳ ಆಶ್ರಯದಲ್ಲಿ ಪೈಕಾ AKMMEAUP ಶಾಲೆಯಲ್ಲಿ ರಕ್ಷಾಬಂಧನ ಮಹೋತ್ಸವ ಆಚರಿಸಲಾಯಿತು. ಜನರು ಪರಸ್ಪರರ ಬಗ್ಗೆ ಗೌರವ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರುವುದರೊಂದಿಗೆ ವಿವಿಧತೆಯಲ್ಲಿ ಏಕತೆ ಎಂಬ ಸಂದೇಶವನ್ನು ಸಾರುವುದಕ್ಕಾಗಿ ರಕ್ಷಾಬಂಧನ ಮಹೋತ್ಸವವನ್ನು ಆಚರಿಸಲಾಗುತ್ತಿದೆ ಎಂದು ಬೌದ್ಧಿಕ ನಡೆಸಿದ ಬಾಲಗೋಕುಲ ಉದುಮ ಮಂಡಳ ಪದಾಧಿಕಾರಿ ಪವಿತ್ರನ್ ಹೇಳಿದರು. ಈ ಪ್ರಸ್ಥಾನತ್ತಿಂದೆ ಎಂದೆಂಗಿಲಂ ಒರು പരിപാടിയെ നിങ്ങൾക്ക് മാറ്റി വെക്കാൻ സാധിക്കുമെന്ന് വല്ല വ്യാമോഹവും നിങ്ങൾക്കുണ്ട് എങ്കിൽ അത് നിങ്ങളുടെ ഉള്ളിൽ തന്നെ ഇരിക്കുന്നതാണ് നല്ലത്. നിങ്ങൾ എത്രമാത്രം എതിർക്കുന്നുവോ അത്രയും മൂർച്ഛസ്ഥുലമായ ശക്തിയോടുകൂടി രാഷ്ട്രീയ സ്വയം സേവക സംഘം ഇവിടെ പരിപാടി സംഘടിപ്പിക്കുമെന്നുള്ളതിൻ്റെ ഏറ്റവും വലിയ ദൃഷ്ടാന്തമാണ് ഇവിടെ കൂടിയിരിക്കുന്ന ഈ ജനസഞ്ചയം. രാഷ്ട്രീയ സ്വയം സേവക സംഘത ഹിരിയ കാര്യകർത്ത വിജയ് ശങ്കർ അധ്യക്ഷത വഹിച്ചു. ಒಂದು ದೇಶ ಒಂದು ನೆಲ ಅಂತೇಳೋ ನಾವು ಯಾಕೆ ಒಗ್ಗಟ್ಟಾಗ್ತಾ ಇಲ್ಲ? ಒಂದು ದೇವಸ್ಥಾನಕ್ಕೆ ಒಗ್ಗಟ್ಟಾಗ್ತಾ ಇಲ್ಲ ಈ ಕಾಲದಲ್ಲಿ. ದೇವಸ್ಥಾನ ಅಲ್ಲಿ ರಾಜಕೀಯ ಬಂದಿದೆ, ದೇವರನ್ನು ಸಹ ರಾಜಕೀಯಕ್ಕಾಗಿ ಉಪಯೋಗಿಸುವಂಥ ಸಮಯ ಬಂದಿದೆ. ಹಿಂದೂಗಳ ದೇವಸ್ಥಾನದಲ್ಲಿ ಹಿಂದೂಗಳಿಗೆ ಸಂಬಂಧಪಟ್ಟ ಒಂದು ಚಟುವಟಿಕೆ ನಡೀಬಾರ್ದು ಅಂತ ಅದು ನಡೆದ್ರೆ ಅದಕ್ಕೆ ಏನು ಹೇಳಬೇಕು ನಾವು? ಅದ್ರ ಬಗ್ಗೆ ಯಾರು ಎಲ್ಲ ಎಚ್ಚೆತ್ತುಕೊಳ್ಬೇಕು, ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ನಮ್ಮ ಕಾರ್ಯಕ್ರಮ ನಮ್ಮದೇ ಸ್ಥಳದಲ್ಲಿ ಮಾಡಲಿಕ್ಕೆ ಯಾವ ದುಷ್ಟಶಕ್ತಿಗಳು ಅಡ್ಡ ಬಂದರೂ ಸಹ ನಾವು ಎದುರಿಸಿ ನಿಲ್ಲಬೇಕು. ಹರಿಕೃಷ್ಣ ಬಾಲಡ್ಕ ಸ್ವಾಗತಿಸಿದರು. ರಮೇಶ್ ನೆಲ್ಲಿತ್ತಲ, ರಾಮಚಂದ್ರನ್, ಹರೀಶ್ ನಾರಂಪಾಡಿ, PR ಸುನಿಲ್, ಕಮಲೇಶ್ ಕಣ್ಣೋರತ್, ಅನಿಲ್ ಚಿಂತಾಣಿ ಮೊದಲಾದವರು ಕಾರ್ಯಕ್ರಮದ ಮುಂದಾಳತ್ವ ವಹಿಸಿದ್ದರು. ಕಳೆದ 4 ವರ್ಷಗಳಿಂದ ಪೈಕಾ ಕಿನ್ನಿಮಾಣಿ ಭೂಮಾಣಿ ಕ್ಷೇತ್ರ ವಠಾರದಲ್ಲಿ ರಕ್ಷಾಬಂಧನ ಮಹೋತ್ಸವವನ್ನು ಆಚರಿಸಲಾಗುತ್ತಿದ್ದಾದರೂ ಈ ಬಾರಿ ಕ್ಷೇತ್ರ ಟ್ರಸ್ಟ್ ಸಮಿತಿಯ ಅನುಮತಿ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಪೈಕಾ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು.
ಕಾಸರಗೋಡು ನೆಲ್ಲಿಕುಂಜ ಸರ್ಕಾರಿ ಹೆಣ್ಮಕ್ಕಳ ಹೈರ್ ಸೆಕೆಂಡರಿ ಶಾಲೆಯಲ್ಲಿ SSLC ಹಾಗೂ +2 ಕಲಿಯುತ್ತಿರುವ ವಿದ್ಯಾರ್ಥಿನಿಯರಿಗೆ ಉಚಿತ ಪುಸ್ತಕಗಳನ್ನು ವಿತರಿಸಲಾಯಿತು. ಕೋಳಿಯಡ್ಕದ ಸಾಂತ್ವನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪುಸ್ತಕಗಳನ್ನು ಕೊಡಮಾಡಲಾಯಿತು. ಕಾಸರಗೋಡು ನೆಲ್ಲಿಕುಂಜೆ ಸರಕಾರಿ ಹೆಣ್ಮಕ್ಕಳ ಹೈಯರ್ ಸೆಕೆಂಡರಿ ಶಾಲೆಯ SSLC ಮತ್ತು +2 ಪರೀಕ್ಷೆಯಲ್ಲಿ ಕಲಿಯುತ್ತಿರುವ ಎಲ್ಲ ವಿದ್ಯಾರ್ಥಿನಿಯರಿಗೂ ಪುಸ್ತಕಗಳನ್ನು ನೀಡಲಾಯಿತು. ಕೋಳಿಯಡ್ಕ ಸಾಂತ್ವನ ಚಾರಿಟೇಬಲ್ ಟ್ರಸ್ಟ್ ಕೊಡಮಾಡಿದ ಪುಸ್ತಕಗಳ ವಿತರಣೋದ್ಘಾಟನೆಯನ್ನ ಪರಿಸರ ಸ್ನೇಹಿ ಅಬ್ದುಲ್ ಖಾದರ್ ಚಟ್ಟಂಚಾಲ್ ನೆರವೇರಿಸಿದರು. ಕೇವಲ ಅಕ್ಷರಗಳು ಪಡಿತು ಅಲ್ಲೆಂಗಿಲ್ ಪೊದು ಸಮೂಹದಲ್ಲಿ ನಿಲ್ಕುಂಬೋಳ್ ഒരു വായനാ സംസ്കാരം നമ്മളിൽ വളർത്തിയെടുക്കുക എന്നത് മാത്രമല്ല വിദ്യാഭ്യാസം കൊണ്ട് നമ്മൾ ഉദ്ദേശിക്കുന്നത്. പൊതുസമൂഹത്തിൽ ജീവിച്ചു കൊണ്ടിരിക്കുന്ന ആളുകളാണ് നമ്മൾ. പൊതുസമൂഹം എന്ന് പറയുന്നത് ഇത് നമ്മൾ കാണുന്ന ലോകത്ത് അല്ലെങ്കിൽ നമ്മൾ ജീവിച്ചു കൊണ്ടിരിക്കുന്ന ചുറ്റുപാടിൽ നമ്മുടെ പൊതുസമൂഹം എന്ന് പറയുന്നത് കേവലം മനുഷ്യർ മാത്രമുള്ളതല്ല. മനുഷ്യർ അപ്പുറമായിക്കൊണ്ട് ഒരു നിലനിൽക്കുന്ന പൊതുസമൂഹം നമ്മുടെ മുമ്പിലുണ്ട്. പ്രകൃതിയും പരിസ്ഥിതിയും അതുപോലെ തന്നെ അതിൻ്റെ ജീവജാലങ്ങളൊക്കെയും നമ്മുടെ സഹപാഠികളായി നമ്മൾ കണ്ടുകൊണ്ടിരിക്കുന്നതാണ് ഇന്നത്തെ പൊതുസമൂഹം എന്ന് പറയുന്നത്. അതിനെ കുറിച്ചുള്ള ഒരു തിരിച്ചറിവ് നമ്മളിൽ ഇല്ലാതെ ആയി പോവുകയാണ് എങ്കിൽ വിദ്യാഭ്യാസം കൊണ്ട് എന്ത് നേടി എന്ന് ചോദിച്ചു കഴിഞ്ഞാൽ തീർച്ചയായിട്ടും നമ്മൾക്ക് പറയാൻ പറ്റും വിദ്യാഭ്യാസം കൊണ്ട് നാം ഒന്നും നേടിയിട്ടില്ല എന്നുള്ളതാണ്. ശാലാ PTA അധ്യക്ഷ റഷീദ് പൂരണം അധ്യക്ഷതയെന്ന വഹിച്ചു. പാരലൈറ്റ് കോളേജ് അസോസിയേഷൻ ജില്ലാ അധ്യക്ഷ KBM ഷരീഫ് കാഫിൽ മുഖ്യ അതിഥിയായി ഭാഗവഹിച്ചു. കാരവർണൽ കാവുങ്കൽ വിശേഷ ഉപന്യാസവനു. പ്രാംശുപാലെ പ്രസിദ്ധ മുഖ്യ ശിക്ഷകി ശാരദ നസീം പരനഡ്ക സൂര്യനാരായണ ഭട്ട് മുതലായവരും മാതാടിതരു. ಪ್ರವಾಹ ಸಂತ್ರಸ್ತರಿಗೆ ನೆರವು ನೀಡುವ ಉದ್ದೇಶದಿಂದ ಕಾಸರಗೋಡಿನ ಕಲಾವಿದರುಗಳ ಒಕ್ಕೂಟವಾದ ಅಡೆಯಾಳಂಗಲ್ ಎಂಬ ಹೆಸರಿನಲ್ಲಿ ಕಲಾಸೃಷ್ಟಿಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಆಯೋಜಿಸಲಾಯಿತು. ಈ ಮೂಲಕ ನೆರೆ ಸಂತ್ರಸ್ತರಿಗೆ ಸಹಾಯ ನಿಧಿಯನ್ನು ಸಂಗ್ರಹಿಸಲಾಗುತ್ತಿದೆ. ಕೇರಳ ರಾಜ್ಯದ ಪ್ರವಾಹ ಪೀಡಿತರಿಗೆ ನೆರವನ್ನು ನೀಡಲು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸಹಾಯ ಹಸ್ತವನ್ನು ನೀಡುತ್ತಿದ್ದಾರೆ. ಅಂತೆಯೇ ನೆರೆ ಸಂತ್ರಸ್ತರ ನೆರವಿಗಾಗಿ ಕಾಸರಗೋಡಿನ ಒಕ್ಕೂಟವಾದ ಅಡೆಯಾಳಂಗಳ್ ಎಂಬ ಹೆಸರಿನಲ್ಲಿ ಕಲಾಸೃಷ್ಟಿಗಳ ಪ್ರದರ್ಶನ ಕೈಗೊಂಡಿತು. ಕಾಸರಗೋಡಲೆ ಕಲಾಕಾರನ್ಮಾ ಪ್ರಳಯ ಬಾಧಿತ ಆಳುಗಳಿಗೆ ವೆಂಡಿಟ್ಟು ಫಂಡ್ ಶೇಖರಣ ಅವರ ಕಲಾಸೃಷ್ಟಿಗಳಾನ ಇವಡೆ ಇಪ್ಪೋ ನಮ್ಮ ಶೋ ಆಫ್ ಮಾಡಿದ್ದಿಟ್ಟುಳ್ಳದು. ಅಪ್ಪ ಈ ಸಾಧನಗಳೆಲ್ಲಾರು ವಿಟ್ಟು ಕಿಟ್ಟುನ ತುಗ ನಂಗ ಪ್ರಳಯ ಬಾಧಿತರಿಗೆ ವೆಂಡಿಟ್ಟು CM ಫಂಡಿಲೇಕ ಐಕುವಾನ ಚೆಯ್ಯುನ್ನದು. ಏಕದೇಶಂ 50 ರೂಪ ಮುದಲ 10,000 ರೂಪ ವರೆಯುಳ್ಳ ಈ ಕಾಸರಗೋಟೆ ಕಲಾಕಾರನ್ಮಾರ ಸೃಷ್ಟಿಗಳು ಇವಡೆ ಇಂಡ್. ಕಲಾವಿದರೆಲ್ಲ ಒಟ್ಟುಗೂಡಿ ಕಲಾಸೃಷ್ಟಿಗಳ ಮಾರಾಟ ಮೇಳವನ್ನು ನಡೆಸಿ ಅದರಿಂದ ಬಂದ ಹಣವನ್ನು ನೆರೆ ಸಂತ್ರಸ್ತರಿಗೆ ತಲುಪಿಸಲು ತೀರ್ಮಾನಿಸಿದರು. ಕಾಂಜಂಗಾಡ್ ಬಸ್ ನಿಲ್ದಾಣದ ಸಮೀಪ ನಡೆದ ಪ್ರದರ್ಶನ ಮೇಳದಲ್ಲಿ ಭಿತ್ತಿಚಿತ್ರಗಳು, ಶಿಲ್ಪಗಳು, ಬಟ್ಟೆಯಿಂದ ತಯಾರಿಸಿದ ಕರಕುಶಲ ವಸ್ತುಗಳು ಪ್ರದರ್ಶನಗೊಂಡವು. 10:00 to 7:00 ಚಿತ್ರ ಪ್ರದರ್ಶನ ನಡೆಯಲಿದೆ. ಜಿಲ್ಲಾ ಕಲೆಕ್ಟರ್ ಡಿ ಸಜಿತ್ ಬಾಬು ಮೇಳಕ್ಕೆ ಚಾಲನೆಯನ್ನು ನೀಡಿದರು. ಮೇಳದಿಂದ ಗಳಿಸಿದ ಹಣವನ್ನು ನಗರಸಭಾ ಚೇರ್ಮನ್ VV ರಮೇಶನ್ ಅವರಿಗೆ ಹಸ್ತಾಂತರಿಸಲಿದ್ದಾರೆ. ಇವರಿಂದ ಸಬ್ ಕಲೆಕ್ಟರ್ ಅರುಣ್ ಕೆ ವಿಜಯನ್ ಅವರು ಸ್ವೀಕರಿಸುವರು. ಬಳಿಕ ಮುಖ್ಯಮಂತ್ರಿಯವರ ನೆರೆ ಸಂತ್ರಸ್ತ ನಿಧಿಗೆ ಹಣವು ತಲುಪಲಿದೆ. ಸಂಕಷ್ಟಕ್ಕೊಳಗಾದವರ ಕಣ್ಣರಿಸಲು ಕಲಾಕಾರರು ನಡೆಸಿದ ಶ್ರಮಕ್ಕೆ ಉತ್ತಮ ಪ್ರತಿಕ್ರಿಯೆಯೂ ಲಭಿಸುತ್ತಿದೆ. ಮಾಜಿ ಸಚಿವ ಹಾಗೂ ಸಮಾಜವಾದಿ ಮುಖಂಡರಾಗಿದ್ದ ಕೆ ಚಂದ್ರಶೇಖರನ್ ಅವರ ಸಂಸ್ಮರಣ ಕಾರ್ಯಕ್ರಮ ಕಾಂಜಂಗಾಡಿನಲ್ಲಿ ನಡೆಯಿತು. JP ಸಾಂಸ್ಕೃತಿಕ ಕೇಂದ್ರದ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಸಚಿವ ಸೋಷಿಯಲಿಸ್ಟ್ ನೇತಾರರು ಆದ ಕೆ ಚಂದ್ರಶೇಖರನ್ ಸಂಸ್ಮರಣಾ ಕಾರ್ಯಕ್ರಮವನ್ನು CK ಶ್ರೀಧರನ್ ಉದ್ಘಾಟಿಸಿ ಮಾತನಾಡಿದರು. എന്നൂതി അന്നത്തെ തലമുറയെ പഠിപ്പിച്ച ജയപ്രകാശ് നാരായണനും ഡോക്ടർ ലോഹ്യയും അശോക് മേത്തയും ഉൾപ്പെടെയുള്ള ധന്യാത്മാക്കൾ. ജില്ലാ പ്രസിഡന്റ് എം കുഞ്ഞമ്പാടി അധ്യക്ഷതയെന്ന വഹിച്ചു. കെ അമ്പാടി, VV തമ്പാൻ, PV കുഞ്ഞിരാമൻ, എം കുമാരൻ, NVേലായുധൻ, PP ശാലിനി, PV ബാലൻ മുതലായവരും ഈ സന്ദർഭത്തിൽ മാതാടിതരു. ഈഗ മത്തൊമ്മെ വാർത്തകളെ മുഖ്യാംശങ്ങളു. ಮಂಜೇಶ್ವರ ಕಣ್ಣತೀರ್ಥ ಕುಂಡುಕೊಳಕ್ಕೆ ಕಡಲ ಕಿನಾರೆಯಲ್ಲಿ ವ್ಯಾಪಕ ಅಕ್ರಮ ಮರಳು ಸಾಗಾಟ ಹಗರಣ. ಪೊಲೀಸರಿಗೆ ಮಾಧ್ಯಮಗಳಿಗೆ ದೂರು ನೀಡಿದ್ದ ಮಹಿಳೆ ಮನೆಗೆ ನುಗ್ಗಿ ತಾಂಡವವಾಡಿದ ಮರಳು ಮಾಫಿಯಾ.
ನಗರದ ಎಂಜಿ ರಸ್ತೆಯ ಚಂದ್ರಗಿರಿ ಜಂಕ್ಷನ್ನ ಸಿಗ್ನಲ್ ವ್ಯವಸ್ಥೆ ಅಸ್ತವ್ಯಸ್ತ. ಸರಕು ಸಾಗಾಟ ಲಾರಿ ಡಿಕ್ಕಿ ಹೊಡೆದು ಈ ಅವಾಂತರ. ಸಿಗ್ನಲ್ ವ್ಯವಸ್ಥೆ ಕೆಟ್ಟು ವಾಹನ ಸಂಚಾರಕ್ಕೆ ತೊಡಕು. ವಾಹನಗಳ ದಟ್ಟಣೆ, ಯದ್ವಾತದ್ವ ಸಾಗಾಟ. ಮಂಜೇಶ್ವರ ಮರ್ಸಿಯಮ್ಮನವರ ಚರ್ಚಿಗೆ ಕಲ್ಲೆಸೆದ ಕಿಡಿಗೇಡಿಗಳು. ಕಿಟಕಿ ಗಾಜುಗಳಿಗೆ ಹಾನಿ. ಚರ್ಚಿನ ಗುರುಗಳಿಂದ ಪೊಲೀಸರಿಗೆ ದೂರು. ಕೋಮು ಸಂಘರ್ಷಕ್ಕೆ ನಡೆಸಿದ ಪ್ರಯತ್ನವೆಂದು ಶಂಕೆ. ಕಾಸರಗೋಡು ಕಾಂಜಂಗಾಡು ಕೆಎಸ್ಟಿಪಿ ರಸ್ತೆಯಲ್ಲಿ ಚಂದ್ರಗಿರಿ ಜಂಕ್ಷನ್ ಸಮೀಪ ಮತ್ತೆ ಮಣ್ಣು ಕುಸಿತ ಭೀತಿ. ಹೊಂಡಗಳಿವೆ ಎಚ್ಚರಿಕೆ ಎಂಬ ಫಲಕ ಸ್ಥಾಪಿಸಿದ ಅಧಿಕಾರಿಗಳಿಂದ ಗೊಂದಲ ಸೃಷ್ಟಿ. ಅತಿವೃಷ್ಟಿ ಅನಾವೃಷ್ಟಿಗಳಿಂದಾಗಿ ಜಿಲ್ಲೆಯ ಅಡಿಕೆ ಬೆಳೆಗಾರರಿಗೆ ಅಪಾರ ನಾಶ ನಷ್ಟ. ಈ ವರ್ಷವೂ ಮರೀಚಿಕೆಯಾಗುವ ಪರಿಹಾರ. ಸರ್ಕಾರದ ಕೃಷಿ ಇಲಾಖೆ ದಿವ್ಯ ಮೌನ. ಎಂಡೋಸಲ್ಫಾನ್ ಸಂತ್ರಸ್ತರ ಒಕ್ಕೂಟದ ವತಿಯಿಂದ 25ರಂದು ಪ್ರತಿಭಟನಾ ಸಂಗಮ. ಖ್ಯಾತ ಮಾನವ ಹಕ್ಕು ಹೋರಾಟಗಾರ ಡಾಕ್ಟರ್ ರವೀಂದ್ರನಾಥ್ ಶ್ಯಾನ್ಭೋಗ ಉದ್ಘಾಟನೆ. ಜಿಲ್ಲೆಯ ಆರೋಗ್ಯ ಸಮಸ್ಯೆಗಳಿಗೆ ಎಂಡೋಸಲ್ಫಾನ್ ಕಾರಣವೆಂಬ ಪ್ರಚಾರಕ್ಕೆ ಸಡ್ಡು. ಇಲ್ಲಿಗೆ ಈ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.